ಇಲ್ಲ ಸರ್, ಜವಾಬ್ದಾರಿಗೆ ಹೋಗಿ ಜವಾಬ್ದಾರಿಯಾಗಿ ಬರ್ತೀನಿ. ಸರ್ ನೋಡಿ ಸರ್ ಒಂದು ಸ್ವಲ್ಪ, ಅಂದರೆ ನಾನು 2 ವರ್ಷದಿಂದ ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂದರೆ ನಂದು ಯೂಟ್ಯೂಬ್ ಚಾನಲ್ ಇದೆ ಸರ್, ನನ್ನ ಕೆಲಸನೇ ಇದು, ಟ್ರಾವೆಲ್ ಮಾಡ್ತಾ ಇರ್ತೀನಿ, ಜನಗಳಿಗೆ ನಮ್ಮ ಕರ್ನಾಟಕದಲ್ಲಿರೋ ಒಂದು ಒಳ್ಳೊಳ್ಳೆ ಸ್ಥಳಗಳನ್ನ ಪರಿಚಯ ಮಾಡೋಂಥ ಕೆಲಸ ಮಾಡ್ತೀನಿ. ಅದೇನು ಅಲ್ಲಿ ಇದ್ದಾಗಬೇಕಂತಲ್ಲ ಪರ್ಮಿಷನ್ನು? ಸಾವೆ ಹೊಕ್ಲು, ಚಕ್ರ ಡ್ಯಾಮು, ಮನೆ ಡ್ಯಾಮ್ಗೆಲ್ಲ ಹೋಗಬೇಕು ಅಂದರೆ ಮಾಸ್ತಿ ಕಟ್ಟೆ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಸಿಗದೆ ಹಂಗೂ ಹಿಂಗೂ ಕಷ್ಟಪಟ್ಟು ಪರ್ಮಿಷನ್ ತಗೊಂಡ್ರೆ ಅವರೊಂದು ಫಾರ್ಮ್ ಕೊಟ್ಟರು, ಅದು ಎಲ್ಲಿ ಬೆಳೆಸ್ತೆ ಅಂತಲೇ ಗೊತ್ತಾಯ್ತಾ ಇಲ್ಲ. ಸೊ ಹುಡುಕ್ತಾ ಇದ್ದೀನಿ ಆ ಫಾರ್ಮ್ನ. ನಾವೀಗ ಹೊಸನಗರ ಬಂದಿದ್ದೀವಿ, ಟೈಮ್ ಎಕ್ಸಾಕ್ಟಾಗಿ 11:30 ಆಗಿದೆ. ಸೊ ಹೊಸನಗರದಿಂದ ಸ್ಟ್ರೈಟು ಇದು ಮತ್ತು ಸಿಗಂದೂರು ರೋಡು ಅಂತಲೇ ತೋರಿಸ್ತಾ ಇದೆ. ಸೊ ಹಿಂಗೆ ಹೋಗ್ತು ಅಂತಂದರೆ ನಾವು ಮಾಸ್ತಿಕಟ್ಟೆಗೆ ಹೋಗಿ ತಲುಪ್ತೀವಿ. ಇಲ್ಲೂ ನೋಡಿ ತುಂಬ ಹಳೇ ಬಿಲ್ಡಿಂಗ್ಗಳೆಲ್ಲ ಇನ್ನೂ ಇದ್ದಾವೆ. ಓ ಮಾರ್ಕೆಟಾ ಇದು? ಮಾರ್ಕೆಟು. ಹೌ, ಎಷ್ಟು ನಿಶಬ್ದವಾಗಿದೆ ನೋಡಿ ಊರು ಅಲ್ಲ, ಓಲ್ಡ್ ಬಿಲ್ಡಿಂಗ್ಗಳು. ಹಾಕಿ ಬ್ರೋ, ಹಾಕಿ ಬ್ರೋ ಸೈಡ್ಗೆ. ಬ್ರೋ ಆರಾಮಾ? ಹ್ಞೂ ಆರಾಮ್. ಈ ಕಡೆ ಸುಮ್ಮನೆ ಟ್ರಿಪ್ಪು? ಹ್ಞೂ ಗೊತ್ತಾ ನನ್ನ? ಹೌದಾ? ನಮ್ಮ ಎಕ್ಸ್ಪಲ್ಸ್ ಬ್ಲೂ ಕಲರ್ ಸಖತ್ತಾಗಿದೆ ಕಲರು. ಅದೆಷ್ಟಾಯಿತು ಬ್ರೋ ಅದಕ್ಕೆ? ಹಾಂ ಇದು ಇದು ಮಧ್ಯದಲ್ಲಿ ಹಾಕ್ಸಿದ್ದೀರಲ್ಲ ಯಾವುದು? ಹೌದಾ? ಬಟ್ ಅದು ಆ್ಯಕ್ಚುಲಿ ಒಳ್ಳೇದು, ಅದು ಹಾಕ್ಸ್ಕೊಂಡ್ರೆ ನಾನು ಹುಡುಕ್ತಾ ಇದ್ದೀನಿ ಅಂದರೆ ಶೇಕ್ ಆಗುತ್ತೆ ಕೈ. ಒಂದ್ಸಲ ಹಿಂಗೆ ಬಿಟ್ಟರೆ ಅದೊಂಚೂರು ನೋಡ್ಕೊಂಡು ಓಡಿಸಿ ಹಿಂಗೆ ಹಿಂಗೆ ಆಡ್ಬಿಡುತ್ತೆ. ಮತ್ತೆ ಆರಾಮಾ? ಹ್ಞೂ ಆರಾಮ. ಹಾಂ ಇಲ್ಲಿ ಶಿವಮೊಗ್ಗನ. ಈಗ ನೀವು ಟ್ರಿಪ್ಪಾ? ಓಕೆ. ಅದೇನೋ ಅಲ್ಲಿ ಇದು ತಗೋಬೇಕಂತಲ್ಲ ಪರ್ಮಿಷನ್ನು? ಹ್ಞೂ ಮಾಸ್ತಿಕಟ್ಟೆಯಲ್ಲಿ ಹೋಗಿ ಪರ್ಮಿಷನ್ ತಗೊಂಡು ಆಮೇಲೆ ಸಾವೆ ಹಾಕ್ಲು ಹೋಗ್ಬೇಕಂತೆ. ನೋಡಿ ವಿಚಾರಿಸಿ. ನಾನೀಗ ಅದೇ ನಾನು ಮಾಸ್ತಿಕಟ್ಟೆಗೆ ಹೋಗ್ತಾ ಇದ್ದೀನಿ ಫಸ್ಟ್, ಅಲ್ಲಿ ಹೋಗಿ ಯಾಕಂದ್ರೆ ನಾನು ವ್ಲಾಗ್ ಎಲ್ಲ ಮಾಡಬೇಕಲ್ವಾ, ಹಂಗಾಗಿ ಪ್ರೊಸೀಜರ್ ಪ್ರಕಾರನೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಿಮ್ಮ ಹೆಸರು ಬ್ರೋ? ಪ್ರೀತಮ್. ನೀವು? ಜೈ. ಓಕೆ ಸಿಗದ. ಹಾಂ ಹ್ಯಾಪಿ ಜರ್ನಿ. ಹ್ಞೂ ಬಾಯ್ 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 ಬಾಯ್. ನಮ್ಮ ಕೇಕ್ ಎಫ್ ಸಿಕ್ಕಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ನೀವು ಮಾತಾಡಿಸಿದ್ದಕ್ಕೆ. ಎಲ್ಲೋದರೂ ನಮ್ಮ ಕೇಕ್ ಎಫ್ ಇದ್ದೇ ಇದೆ ನನಗಾಗಿ. ನಮ್ಮದೊಂದು ಕುಟುಂಬ, ನಮ್ದು ಯಾವಾಗಲೂ ಒಂಥರ ಕೇಕ್ ಎಫ್ ಫ್ಯಾಮಿಲಿ. ಅದೇನೋ ಒಂಥರ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅಲ್ವಾ, ಪ್ರೀತಿಯಿಂದ ನಗುತ್ತಾ ಮಾತಾಡಿಸ್ತಾ ಅದೊಂದು ಲವ್ನ ಸ್ಪ್ರೆಡ್ ಮಾಡೋದು, ಪ್ರೀತಿನ ಹಂಚೋದಾಗಿರುತ್ತೆ ಈ ಇದರ ಉದ್ದೇಶ ಅಲ್ವಾ. ಸೊ ಆ್ಯಕ್ಚುಲಿ ನಾನು ನಿಮ್ಗೆ ಇನ್ನೊಂದು ಅಪ್ಡೇಟ್ ಮಾಡಿಬಿಡ್ತೀನಿ. ನಾನು ಇದನ್ನು ಆಫ್ ಮಾಡ್ಕೊಂಡಿದ್ದೆ ಇಷ್ಟು ದಿನ ಈ ರೀಡಿಂಗ್ನ. ಓಕೆನಾ? ಯಾಕೆ ಅಂದರೆ ಅದೊಂದು ಸ್ವಲ್ಪ ಇಂಜಿನ್ ನಂದು ಬೋರಿಗೆ ಬಂದುಬಿಟ್ಟಿತ್ತು, ಮತ್ತು ಇಂಜಿನೆಲ್ಲ ರೆಡಿ ಮಾಡಿಸಿ ಹೊಸದಾಗಿ ಕ್ಲೈಮ್ ಆಯಿತು. ಅದು ಅದು ಯಾವುದೇ ರೀತಿ ಕಾಸ್ಟ್ ಆಗಲಿಲ್ಲ, ಅದಕ್ಕೆ ಕ್ಲೈಮ್ ಆಯಿತು. ನನಗೇನಾಗಿತ್ತು ಅಂತಂದರೆ ಆ ಇಂಜಿನ್ ಕೆಲಸ ಮಾಡಿಸ್ಬೇಕಾದ್ರೆ ಚಿಕ್ಕಾಪಟ್ಟೆ ಭಯ ಆಗಿತ್ತು. ನೆಕ್ಸ್ಟ್ ಹೆಂಗೆ ಗಾಡಿ, ಯಾಕಂದರೆ ಅದು ನಿಮಗೆ ಒರಿಜಿನಲ್ ಆ ಫಿಟ್ ಬರುತ್ತಲ್ಲ ಅದು ಮತ್ತೆ ನಮ್ಗೆ ಸಿಗೋಲ್ಲ. ಮಾಸ್ತಿಕಟ್ಟೆಗೆ ಹೋಗೋ ರೋಡಲ್ಲಿ ಅದ್ಭುತವಾಗಿದೆ ಕಾಡು. ಅಂದರೆ ನಿಮ್ಗೆ ಹೆಂಗೆ ಅಂತಂದರೆ ನಿಮ್ಗೆ ಹಚ್ಚ ಹಸಿರಿನ ಕಾಡು ಕಣ್ಣಿಗೆ ಕಾಣಿಸುತ್ತೆ. ಒಂದು ಸ್ವಲ್ಪ ಯಾವ ಥರ ಅಂದರೆ ಮಧ್ಯ ಒಂದು ಅಪ್ಪುಗಳು ಬರ್ತಾವೆ ಗೊತ್ತಾ, ಅದು ನಿಮಗೆ ಸ್ಪಷ್ಟವಾಗಿ ಆ ಕಾಡಿನ ಒಂದು ಗುಣ ಏನಿದೆಯೋ ಅದು ನಮ್ಗೆ ಕಾಣೋ ಥರ ಮಾಡುತ್ತೆ ನೋಡಿ. ಇದು ನೋಡಿದ್ರ ಅಟ್ಲೀಸ್ಟ್ ವಿಸಿಬಲ್ ಇದೆ ಅಲ್ಲ ಕಣ್ಣಿಗೆ. ಅದು ಚಲೋ ಬ್ರಿಡ್ಜ್ಗಳು ಸಿಗ್ತಾ ಇದೆ ಅಂತಂದರೆ ಲೆಕ್ಕ ಇಲ್ಲದಷ್ಟು ಬ್ರಿಡ್ಜ್ಗಳು. ಆದರೆ ಅದರ ಫುಲ್ಲು ನೀರು ಎಷ್ಟು ಚೆನ್ನಾಗಿದೆ ಅಲ್ವಾ, ಆ ದನಗಳು ಮೇಯ್ತಾ ಇರೋದು ಆ ಲೊಕೇಶನ್ಗೂ ಅದಕ್ಕೂ, ಆ ಬೆಟ್ಟಗಳು ತಪ್ಪಲಲ್ಲಿ ನೀರು ಹರ್ಕೊಂಬತ್ತಾ ಇರೋದಕ್ಕೂ ನೋಡೋಕ್ಕೆ ಒಂಥರ ಮಜಾ. ನೋಡಿ ಇಲ್ಲಿ ಅಂಕಲ್ಗಳು ಮೀನು ಹಿಡಿತಾ ಇದ್ದಾರೆ ಆಮಾಗ ಬಳೆ ಹಾಕ್ಬಿಟ್ಟು ಶಿಸ್ತಾಗಿ. ಅದೇ ಈ ಹೊಸನಗರ ಬರೋ ರೋಡ್ ಇದೆ ನೋಡಿ, ಸಾಗರದಿಂದ ಹೊಸನಗರ ಬರೋ ರೋಡು, ಅದರಲ್ಲಂತೂ ಸಿಕ್ಕಾಪಟ್ಟೆ ಬ್ರಿಡ್ಜ್ಗಳು. ಆದರೆ ಅಲ್ಲಲ್ಲಿ ಈ ಥರ ಕೆರೆ ಅಥವಾ ಹೊಳೆ ಇವು ಜಾಸ್ತಿ ಹರಿತಾ ಇದೆ. ಮೇಲ್ಗಡೆ ಕಾಣಿಸ್ತಾ ಇರೋದು ನಗರ ಕೋಟೆ. ಆದರೆ ಈ ನಗರ ಕೋಟೆಗೆ ನಾನೀಗ ಹೋಗ್ತಾ ಇಲ್ಲ, ಮತ್ತು ತೀರ್ಥಳ್ಳಿಲಿ ಇರ್ತೀರಲ್ಲ ಆವಾಗ ಬರ್ತೀನಿ. ಸೊ ಇದನ್ನು ಬಿದನೂರಿನ ಕೋಟೆ ಅಂತಲೇ ಇಲ್ಲಿ ಕರೀತಾರೆ, ಬಟ್ ಕಾಮನ್ ಆಗಿ ನಗರ ಕೋಟೆ ಅಂತ ಕರೆಯೋದು ಫೇಮಸ್. ಇಲ್ಲೇ ಕೋಟೆ ಅನಿಸುತ್ತೆ ಅಲ್ಲ, ಬರ್ತೀವಲ್ಲ ಬನ್ನಿ, ಹೆಂಗಿದ್ರು ಬಂದಾಗ ಒಂದು ಒಳ್ಳೆ ವಿಡಿಯೋ ಮಾಡೋಣ. ಮಾಸ್ತಿಕಟ್ಟೆಗೆ ಇನ್ನು 14 ಕಿಲೋಮೀಟ್ರು, ಉಡುಪಿ ಮಂಗಳೂರು ಎಲ್ಲ ಇದೇ ರೋಡಾಗಿರುತ್ತೆ. ಸೊ ಇನ್ನೂ 14 ಕಿಲೋಮೀಟ್ರ್ ಹೋಗಬೇಕು ಬನ್ನಿ. ಒನ್ ಅವರ್ ಲೇಟರ್.
ಬರ್ತೀನಿ ಅಂಕಲ್. ಥ್ಯಾಂಕ್ ಯು. ಓಕೆ ಅಂಕಲ್, ಚಾಮರಾಜನಗರ. ಹ್ಞೂ ಅಂಕಲ್. ಓಕೆ ನೋಡಿ, ಸ್ಟಾಪ್ ಮಾಡಿದೆ ಟೀಗೆ ಅಂತ. ಆಲ್ರೆಡಿ ಸಿಕ್ಕಾಪಟ್ಟೆ ಮಳೆ ಶುರು ಆಗಿಬಿಟ್ಟಿದೆ. ಸೊ ಈಗ ನಮ್ಮ ಬ್ಯಾಟ್ರಿನ ಚಾರ್ಜ್ಗೆ ಇಟ್ಬಿಟ್ಟು ಹೋಗೋಣ ಬನ್ನಿ. ಓಕೆ, ಇಲ್ಲೂ ಲೋಕಲಲ್ಲೂ ಒಂದು ಸಲ ವಿಚಾರಿಸ್ಕೊಂಡೆ. ಸೇಮ್ ಅವ್ರು ಕೊಟ್ಟ ಮಾಹಿತಿನೂ ಹಂಗೇನೆ, ಸಾವೆ ಹೊಕ್ಲು, ಚಕ್ರ ಡ್ಯಾಮು, ಮನೆ ಡ್ಯಾಮ್ಗೆಲ್ಲ ಹೋಗಬೇಕು ಅಂದರೆ ನಾವಿಲ್ಲಿ ಮಾಸ್ತಿಕಟ್ಟೆಯಲ್ಲಿ ಬಂದುಬಿಟ್ಟು ಪರ್ಮಿಷನ್ ತಗೋಬೇಕು. ಯಾರ ಹತ್ರ ಅಂತಂದರೆ KPTCL ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರಿಂದ ಪರ್ಮಿಷನ್ ತಗೋಬೇಕು. ಸೊ ನಮ್ಮ ಆಧಾರ್ ಕಾರ್ಡ್ ತೊಗೊಂಡು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಅದಾದಮೇಲೆ ಹೋಗಬೇಕು. ಸೊ ಟೀಗೆ ಅಂತ ಸ್ಟಾಪ್ ಮಾಡಿದೆ, ಸಿಕ್ಕಾಬಟ್ಟೆ ಮಳೆ ಹೊಡಿತು. ಸರಿ ಆಯಿತು, ಒಂದು 5 ನಿಮಿಷ ಸ್ಟಾಪ್ ಹಾಕಿ ಟೀ ಕುಡ್ಕೊಂಡೆ ಹೋಗೋಣ ಅಂತಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಯಾವುದಕ್ಕೂ ಇರಲಿ ಅಂತಂದ್ಬಿಟ್ಟು ರೈನ್ ಗೇರ್ಸ್ ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಓಡ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಸೀದಾ ನಾವು ಮಾಸ್ತಿಕಟ್ಟೆಗೆ ಹೋಗೋಣ. ಈ ಮಾಸ್ತಿಕಟ್ಟೆಗೆ ಹೋಗೋಕ್ಕಿಂತ ಮುಂಚೆನೂ ಒಂದು ಹೊಳೆ ಅಂತಲೇ ಹೇಳ್ಬೋದು, ಎಷ್ಟು ಅದ್ಭುತವಾಗಿ ಹರಿತಾ ಇದೆ ಅಂದರೆ ಇದು ಒಂಥರ ಕನಸಿನ ಲೋಕ ಇದ್ದಂಗೆ. ಇದು ನೋಡಿ, ಅಲ್ಲಿ ನೋಡಿ ಎಷ್ಟು ಸಾಕಾದಾಗಿ ಹರಿತಾ ಇದೆ. ಈ ಕಡೆ ನೋಡಿ, ಅಲ್ಲಿಂದ ಬಂದು ಮಾತ್ರ ಈ ಕಡೆಗಂತೂ ನಾನೇನೋ ಈ ಬ್ರಿಡ್ಜ್ಗಳು ನೋಡ್ತು ಅಂದ್ರೇ ಖುಷಿ. ಅಲ್ಲಲ್ಲಿ ಬ್ರಿಡ್ಜ್ಗಳಿದೆ, ಬಟ್ ಮಾನ್ಸೂನು ಮಲೆನಾಡಲ್ಲಿ ಮಾಡೋದಿದೆಯಲ್ಲ ಅದ್ಭುತ. ನಿಮಗೆ ಮಳೆ ಸಿಕ್ಕಾಪಟ್ಟೆ ಹೊಡಿಬೋದು, ಆದರೆ ಆ ಫೀಲ್ ಇದೆ ಗೊತ್ತಾ, ನೀವು 1 ವರ್ಷಕ್ಕೆ ಖುಷಿಯಾಗಿರ್ಬೋದು. ಇಲ್ಲಿ ಕರೆಕ್ಟಾಗಿ 1 ತಿಂಗಳು ಎಂಜಾಯ್ ಮಾಡ್ಕೊಂಡು ಹೋದರೆ 1 ವರ್ಷ ಖುಷಿ ಖುಷಿಯಾಗಿರ್ಬೋದು. ಅಷ್ಟೊಂದು ಪಾಸಿಟಿವ್ ಎನರ್ಜಿನ ಇಲ್ಲಿಂದ ನಾವು ತಗೊಂಡು ಹೋಗ್ಬೋದಾಗಿರುತ್ತೆ. ನೋಡಿ, ಲೈಟಾಗಿ ಮಳೆ ಊದಿರೋದಕ್ಕೂ ಅದಕ್ಕೂ ಅಲ್ಲಿ ನೋಡಿ, ಅಲ್ಲಿ ಎಂಥ ಚಂದ. ಇಲ್ಲೇ ಹಿಂಗೆ ಅಂದರೆ ಇನ್ನು ಸಾವೆ ಹಕ್ಕಳು ಡ್ಯಾಮ್ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 2 ವರ್ಷದ ಕನಸು ಆ ಜಾಗಕ್ಕೆ ಹೋಗಬೇಕು ಅಂತ. ನೋಡೋಣ ಯಾವ ಎಕ್ಸೈಟ್ಮೆಂಟ್ ನನಗೆ ಹೆಂಗೆ ಆಗ್ಬೋದು ಅದನ್ನು ನೋಡಿದ್ರೆ ಅಂತ. ಹೇಳಿದ್ದು ಇಲ್ಲಿ ಹೋಗಿ ಪರ್ಮಿಷನ್ ತಗೋಬೇಕು ಅಂತ ಅಲ್ವಾ. ಬನ್ನಿ, ಹೋಗಿ ಕೇಳೋಣ. ಓಕೆ ಬನ್ನಿ, ಸೈಡ್ಗೆ ಹಾಕೋಣ, ಒಳಗೋಗಿ ಕೇಳೋಣ. ಸರ್ ನಮಸ್ತೆ. ಸರ್ ಬರಲಾ? ಸರ್ ಇದು ಚಕ್ರ ಡ್ಯಾಮು ಮತ್ತು ಸಾವೆ ಹಕ್ಲು ಡ್ಯಾಮು ಹೋಗಬೇಕಿತ್ತು, ಅದಕ್ಕೆ ಪರ್ಮಿಷನ್ ತಗೊಳಕ್ಕೆ ಅಲ್ಲಿ ಕೇಳಿ ಅಲ್ಲಿ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರು. ಸರ್ ನಾನು ಚಾಮರಾಜನಗರ. ಹ್ಞೂ, ಅಂದರೆ ಟ್ರಿಪ್ಪಲ್ಲಿ ಇದ್ದೀನಿ ಸರ್ ನಾನು, ಈಗ 15 ದಿನ ಆಯಿತು, 1 ತಿಂಗಳು ಮಾಡಬೇಕು. ಹಾಂ, ಸಿಂಗಲ್ ನೋಡಿ ಸರ್. ಹಾಂ, ಇಲ್ಲ ಸರ್, ಜವಾಬ್ದಾರಿಗೆ ಹೋಗಿ ಜವಾಬ್ದಾರಿಯಾಗಿ ಬರ್ತೀನಿ. ಓಕೆ, ನೋಡಿ ಸರ್ ಒಂದು ಸ್ವಲ್ಪ. ಅಂದರೆ ನಾನು 2 ವರ್ಷದಿಂದ ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಇನ್ನೊಂದು, ಅಷ್ಟು ದೂರದಿಂದ 1 ತಿಂಗಳು ಸರ್ ನಾನು ಮಲೆನಾಡನ್ನ. ಮತ್ತಿನ್ನೊಂದು ಚಕ್ರ ಡ್ಯಾಮು. ಆಮೇಲೆ ಇನ್ನೊಂದೇನು ಅಂದರೆ ನಂದು ಯೂಟ್ಯೂಬ್ ಚಾನಲ್ ಇದೆ ಸರ್, ನನ್ನ ಕೆಲಸನೇ ಇದು, ಟ್ರಾವೆಲ್ ಮಾಡ್ತಾ ಇರ್ತೀನಿ ಜನಗಳಿಗೆ ನಮ್ಮ ಕರ್ನಾಟಕದಲ್ಲಿರೋ ಒಂದು ಒಳ್ಳೊಳ್ಳೆ ಸ್ಥಳಗಳನ್ನ ಪರಿಚಯ ಮಾಡೋಂಥ ಕೆಲಸ ಮಾಡ್ತೀನಿ. ಹಂಗಾಗಿ ಒಂದು ಸ್ವಲ್ಪ ನೀವು ಪರ್ಮಿಷನ್ ಕೊಟ್ಟರೆ. ಓಕೆ, ಈಗ ಇನ್ ಕೇಸ್ ಈಗ ಅಲ್ಲೇನಾರು ಆಮೇಲೆ ಹೋಗಿ ನಾನು ಬಿಡ್ಗಿಡ್ದೆ ಹೋದರೆ ಅಷ್ಟು ದೂರದಿಂದ ಬಂದು ವೇಸ್ಟ್ ಆಗಿಬಿಡುತ್ತೆ. ಹಾಂ, ಈ ತರ ಸರ್ ನಂದು ಚಾನಲ್ ಈಗ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರ್ತಾ ಇದ್ದೀನಿ.
ಅಂದರೆ ಬೇರೆ ಹುಡುಗರು ತರಲ್ಲ ಸರ್, ಡಿಸೆಂಟಾಗಿ ಹೋಗಿ ಡಿಸೆಂಟಾಗಿ ಬರ್ತೀನಿ. ಇದು ಅಲ್ಲಿ ಭೀಮೇಶ್ವರ. ಹಾಂ ಸರ್. ಹಾಂ ನಾನೇ ನಾನೇ. ಹಾಂ ಯೂಟ್ಯೂಬ್ ಚಾನಲ್ ಕಿತ್ತಡಿ ಕಿರಣ್ ಅಂತ. ಕಿತ್ತಡಿ ಕಿರಣ್ ಅಂತ. ಹಾಂ ಯೂಟ್ಯೂಬು ಮತ್ತು ಫೇಸ್ಬುಕ್ಕು. ಹ್ಞೂ ಎಲ್ಲ ಸೇರಿ ಒಂದು 300,000 ಇದ್ದಾರೆ ಸರ್. ಈಗ ಅವ್ರಿಗೆ ತೋರಿಸ್ಲಿಲ್ಲ ಅಂತಂದರೆ ಎಲ್ಲ ಸೇರಿ ಒಂದು 300,000 ಜನ ಇದ್ದಾರೆ ಅದರಲ್ಲಿ ಫಾಲೋವರ್ಸು. ಅವ್ರಿಗೆಲ್ಲರಿಗೂ ಇದು ನಾನು ಆ್ಯಕ್ಚುಲಿ ಇಂಜಿನಿಯರು ಹಂಗೆ ಪಾರ್ಟ್ ಟೈಮ್ ಆಗಿ. ಹಾಂ ಓಕೆ. ಇಲ್ಲಿ ಇಲ್ಲಿ ಸರ್ ಇಲ್ಲಿ ಮೇಲೆ ಕಟ್ಟೆ ಮೇಲೆ ಓಕೆ. ಮತ್ತಂದ್ರೆ ಪಾಸ್ ಕೊಡೋದು ಏನಕ್ಕೆ ಸರ್? ಪಾಸ್ ಎಲ್ಲ ಇಲ್ಲ ಸರ್, ಪಾಸ್ ಅಂತ ಇಲ್ಲ. ಪಾಸ್ ಅಂತಂದ್ರೆ ಅಲ್ಲಿ ಹೆಡ್ ಆಫೀಸಿಂದ ಪಾಸ್ ಆಗೋದು, ವಿಡಿಯೋ ಮಾಡೋದು, ಕ್ಯಾಮ್ರಾ ಮಾಡೋದು ಇಂತ ಪಾಸ್. ಹ್ಮ್ ಅಲ್ಲಿ ಹೆಡ್ ಆಫೀಸ್ ಬೆಂಗಳೂರಿಗೆ ತರಬೇಕು. ಇಲ್ಲ ಇಲ್ಲ ಅವಕಾಶ ಇಲ್ಲ. ಇರಿ ಸರ್ ಒಂದು 5 ನಿಮಿಷ, ನಾ ಬಂದೆ. ಪರ್ಮಿಷನ್ ಸಿಗದೆ ಹಂಗೂ ಹಿಂಗೂ ಕಷ್ಟಪಟ್ಟು ಪರ್ಮಿಷನ್ ತಗೊಂಡ್ರೆ ಅವ್ರೊಂದು ಫಾರ್ಮ್ ಕೊಟ್ಟರು, ಅದು ಎಲ್ಲಿ ಬೆಳೆಸ್ತೆ ಅಂತಲೇ ಗೊತ್ತಾಯ್ತಾ ಇಲ್ಲ. ಸೊ ಹುಡುಕ್ತಾ ಇದ್ದೀನಿ ಆ ಫಾರ್ಮ್ನ. ಮಾಸ್ತಿ ಕಟ್ಟೆಯಲ್ಲಿ ಬಂದುಬಿಟ್ಟು ನನ್ನ ಕತೆ ನೋಡಿ ಹಿಂಗಿದೆ. ಏನು ಮಾಡೋಣ ಹೇಳಿ.